ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವ್ರಿಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಸಂವಿಧಾನ ಬದಲಾವಣೆ ಅಡಿಯಲ್ಲಿ ಅವ್ನು ಚುನಾವಣೆಗೆ ಸ್ಪರ್ಧಿಸ್ಕೊಡ್ದಾಗಿತ್ತು. ನಾಲಾಯಕ್ ವ್ಯಕ್ತಿ ಆತ. ಇವತ್ತು ಅಪ್ಪ ಅಮ್ಮ ರಕ್ತ ಗೊತ್ತಿಲ್ಲ ಅಂತ ಹೇಳ್ತಾನೆ, ಜಾತ್ಯಾತೀತರು ಅಂತ ಹೇಳ್ಕೊಂತಾನೆ. ಇವತ್ತು ಅಪ್ಪ ಅಮ್ಮ ರಕ್ತ ನಿನ್ನ ಮೈಯೆಲ್ಲ ತಿಳಿದಿರೋರಾಗಿದ್ರೆ ಜಾತ್ಯಾತೀತ ಪಕ್ಷದ ಇದು ಮತಗಳನ್ನ ಯಾಕೆ ನೀನು ಕೇಳ್ತಾ ಇದೀಯ, ಬೆಂಬಲ ನೀಡಿ ಅಂತ ಯಾಕೆ ಕೇಳ್ತಾ ಇದ್ದೀರ? ಸೊ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಇವತ್ತು ಏನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಇವತ್ತು ಕಳೆದ ನೀವು 5 ವರ್ಷಗಳಿಂದ ಇತಿಹಾಸನ ಒಂದು ಸಲ ನೀವು ಮಾಡಿರ್ತಕ್ಕಂಥ ತಿರುವಾಕಿ ನೋಡಿ, ನೀವು ಯಾವ ರೀತಿ ಆಡಳಿತನ ನಡೆಸಿದ್ದೀರಾ, ಯಾವ ರೀತಿ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿದ್ದೀರಾ, ಯಾವ ರೀತಿ ಜಾತಿ ಜಾತಿಯಲ್ಲಿ ವಿಷ ಬೀಜಗಳನ್ನ ಬಿತ್ತಿದ್ದೀರಾ. ಇಂಥ ಪಕ್ಷಗಳನ್ನ ನಾವು ಬೆಂಬಲಿಸ್ಬೇಕಾ? ಇವತ್ತು ಕೆಲವೊಂದು ದಲಿತರು ಕೂಡ ಆಸೆಯ ಅಂಶಗಳಿಗೆ, ಹಣದ ಅಂಶಗಳಿಗೆ ಅವ್ರನ್ನ ಒಡ್ಡಿ ಇವತ್ತು ನಿಮ್ಮ ಏನು ಬೆಂಬಲಕ್ಕೆ ಪಡೆದಿದ್ದೀರಾ. ಇಡೀ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಬೆಂಬಲ ಪಡೆದಂತ ರೀತಿ ಅಲ್ಲ. ಯಾರೋ ಕೇವಲ ಒಬ್ಬರ ಇಬ್ಬರು ನಿಮ್ಗೆ ಬೆಂಬಲಕ್ಕೆ ನಿಂತಿರೋದ್ರಿಂದ ರಾಜಕೀಯ ಲಾಭಕ್ಕೋಸ್ಕರ ಇಡೀ ಅವರು ಅಂದ್ರೆ ಅವರು ಅಂಬೇಡ್ಕರ್ ದ್ರೋಹಿಗಳು. ಅಂಬೇಡ್ಕರ್ ಅವರು ಸಿದ್ಧಾಂತಕ್ಕೆ ಒಪ್ಕೊಂಡಿರ್ತಕ್ಕಂಥವ್ರಲ್ಲ. ಅವರು ಏನು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಕಳೆದ 40 ವರ್ಷಗಳಿಂದ ಏನು ಜೀವನ ನಡೆಸ್ತಾ ಇದ್ದಾರೆ? ಇವತ್ತು 40 ವರ್ಷಗಳಿಂದ ಜೀವನ ನಡೆಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಹೆತ್ತ ತಾಯಿ ತಂದೆಗೆ ದ್ರೋಹ ಮಾಡಿದಂಥ ಕೆಲಸ ಇದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಮತದಾನ ನಿಮ್ಮ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಇದ್ದಂಗೆ ಅಂತ, ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಾಗಿದೆ. ಇವತ್ತು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾರೆ, ನಾಳೆ ಮತದಾನ ಚಲಾಯಿಸಬೇಕಾಗಿದೆ. ನಾಳೆ ಮತದಾನ ಚಲಾಯಿಸೋದ್ರಿಂದ ನಮ್ಮ ಮನೆ ಮಾನ ಮರ್ಯಾದೆ ಯಾವ ರೀತಿ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹೆಣ್ಮಕ್ಳು ಅಕ್ಕ ತಂಗಿ ಹೆಂಡತಿಯವರವರ ಆಗಲಿ ಯಾವ ರೀತಿ ನಮ್ಮ ಮಾನ ಮರ್ಯಾದೆಯನ್ನು ಕಾಪಾಡ್ತಿರೋ ಅದೇ ರೀತಿ ಕೂಡ ಆ ನಿಟ್ಟಿನಲ್ಲಿ ಮಾನ ಮರ್ಯಾದೆಯನ್ನು ಕಾಪಾಡ್ಕೊಂಡ ರೀತಿಯಲ್ಲಿ ನಾವು ಸಂವಿಧಾನಬದ್ಧವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಜಾತ್ಯಾತೀತ ಪಕ್ಷಗಳನ್ನು ಜಾತ್ಯಾತೀತ ರಾಷ್ಟ್ರನ ನಿರ್ಮಾಣ ಮಾಡುವಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಕಳೆದ ಚುನಾವಣೆಯಲ್ಲೂ ಕೂಡ ನಾನು ಏನು ನಾವು 5 ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು ನರೇಂದ್ರ ಮೋದಿ, ಅದು ಯಾವ್ದಾದ್ರೂ ಇದಾಗಿದೆಯಾ? ಇವತ್ತು ಸಾಕಷ್ಟು ಒಬ್ಬ ಬಡವ ಹೋಟೆಲ್ ತಿಂದ್ರೆ GST ಅನ್ನೋದು ಕೊಡ್ಬೇಕು. GST ಇವತ್ತು ಗೋಮಾಂಸ ತಿನ್ನೋ ಪದಾರ್ಥ ಮೇಲೆ ಸ್ವಾತಂತ್ರ್ಯನ ಯಾರು ಇವತ್ತು ಪ್ರತಿಯೊಬ್ಬ ಮನುಷ್ಯನು ಆಹಾರ ತಿನ್ನುವಂತ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಮಾಡಿದ್ದೀರ. ಇವತ್ತು ಮೋದಿ ಪಾಕಿಸ್ತಾನದಲ್ಲಿ ಹೋಗಿ ನವ ಇವರು ಮದುವೆಯಲ್ಲಿ ಪ್ರೆಸಿಡೆಂಟ್ ಅವ್ರ ಮದುವೆಯಲ್ಲಿ ಇವತ್ತು ನೀವು ದನದ ಮಾಂಸ ಬಿರಿಯಾನಿ ತಿಂದು ಬಂದಿದ್ದೀರಾ? ಯಾವ ಹಕ್ಕಿದೆ ನೀವು ಆಹಾರದ ಮೇಲೆ ಇದನ್ನು ಮಾಡೋದಕ್ಕೆ? ನೀವು ಸರಿ ರಕ್ಷಿಸ್ತಿದ್ದಾರೆ, ATM ಸ್ಮಾರ್ಟ್ ಫೋನ್ ಯೂಸ್ ಮಾಡಕ್ ಬರಲ್ಲ ಅನ್ನೋ ಪ್ರಶ್ನೆ ಬಂದಾಗ ಆರೋಪ ಮಾಡ್ತಾ ಇದ್ದಾರೆ BJP ಅವರು. ಏನಂದ್ರೆ 10 ವರ್ಷಗಳಿಂದ ವೈಫಲ್ಯ ಏನು ಅಂತ ಹೇಳಿದ್ರೆ ಕಾರಣ ಏನಂತಾರೆ, ಹಾಗೇನೆ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಮಾಡತಕ್ಕಂಥದ್ದು. ಈ ಮೋದಿ ಬಂದ ಏನು ಬದಲಾವಣೆ ಮಾಡಂತಲ್ಲ, ಇಂದಿರಾ ಗಾಂಧಿ ಕಾಲದಲ್ಲೇ ಆಗಿದೆ. ಅಂದ್ರೆ ನಾವು ಯಾರು ಹಿಂದೆ ಕಾಂಗ್ರೆಸ್ ಪಕ್ಷದ ಅಥವಾ ಇನ್ನೊಂದು ಪಕ್ಷದ ಏಜೆಂಟ್ಗಳಲ್ಲ, ದಲಿತ ಸಂಘರ್ಷ ಸಮಿತಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಭಾರತ ದೇಶನ ರಕ್ಷಣೆ ಮಾಡಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕಾಗಿದೆ. ಇವತ್ತು ಆ ನಿಟ್ಟಿನಲ್ಲಿ ನಾವು ಇವತ್ತು ಜಾತ್ಯಾತೀತ ಪಕ್ಷಗಳಿಗೆ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಹಾಗೆ ಹೇಳದ್ನಲ್ಲ, ಒಂದು ಅಚ್ಚೇ ದಿನ ಆಗ ಅಂತ ಏನು ಮೋದಿ ಇಡೀ ದೇಶದ ಪ್ರಚಾರ ಮಾಡ್ತಾರ, ಅಚ್ಚೇ ದಿನ ನಿಜವಾಗಿ ಈಗ ಬಂದಿದೆ. ನಾಳೆ ಮತದಾನ ಮಾಡುವ ಮೂಲಕ ಜಾತ್ಯಾತೀತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಮೂಲಕ ನಮ್ಗೆ ಒಂದು ಅಚ್ಚೇ ದಿನ ಬಂದಿದೆ. ನಾವು ಆ ನಿಟ್ಟಿನಲ್ಲಿ ಎಲ್ಲ ಮತದಾರ ಪ್ರಭುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಭಾರಿ ಜಾಗೃತಿಯಿಂದ ಈ ಸಲ ಮತವನ್ನು ಚಲಾಯಿಸಿದಂಥದ್ದು ಹಾಕಬೇಕಾಯ್ತು. ಪ್ರತಿಯೊಬ್ಬರು ಕೂಡ ನಾಳೆ ಯಾವುದೇ ಕೆಲಸವನ್ನ ಇದ್ರೆ ಕೂಡ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಇರ್ತಕ್ಕಂಥವ್ರು ಕೂಡ ಬಂದು ತಪ್ಪದೆ ತಮ್ಮ ಮತದಾನ ಹಕ್ಕು ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಕಾಪಾಡುವಂಥದ್ದು ಪ್ರತಿಯೊಬ್ಬ ಪ್ರಜೆದ ಹಕ್ಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾಳೆ ಪ್ರತಿಯೊಬ್ಬರು ಮತದಾನ ಮಾಡ್ಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಡುತ್ತೆ. ಇಂಥ ಪಕ್ಷಕ್ಕೆ ನಿಮ್ ಬೆಂಬಲ ಅಂತ ಕಾಂಗ್ರೆಸ್ ಅಂದ ಪಕ್ಷ ಮೂರ್ನಾಲ್ಕು ಧರ್ಮ ನಾವು ಧರ್ಮಾತೀತರು ಅಂತ ಹೇಳ್ಕೊಂಡಾಗ ಅದು ಒಂಥರ ಕೋಮೋದಿನ ಆಗುತ್ತಲ್ವ? ಕಾಂಗ್ರೆಸ್ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೇಳಿರಲ್ಲ ತಮ್ಮ ಹತ್ರ. ನಾನು ನಾನು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ನಾನು ಪತ್ರಿಕಾ ಮಿತ್ರ ಕೇಳಿಲ್ಲ. ನಾನು ಸೊ ನಮ್ಮ ಉದ್ದೇಶ ಅಷ್ಟೇ, ಕೋಮುವಾದಿ ಪಕ್ಷನ ತೊಲಗಿಸಿ ಭಾರತ ಸಂವಿಧಾನ ಉಳಿಸಿ. ಭಾರತ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಜವಾಬ್ದಾರಿ, ಅದ್ರ ಪತ್ರಕರ್ತರು ಕೂಡ ಅದ್ರ ಜವಾಬ್ದಾರಿ ಆಗಿರ್ತಕ್ಕಂಥದ್ದನ್ನು.
ಸೊ ಈ ನಿಟ್ಟಿನಲ್ಲಿ ನಾನು ನಮ್ಮ ಹೋರಾಟ ಭಾರತ ಸಂವಿಧಾನ ಉಳಿವಿಗಾಗಿ, ನಮ್ಮ ಹೋರಾಟ ಜಾತ್ಯತೀತ ರಾಷ್ಟ್ರಕ್ಕಾಗಿ. ಅನಂತಕುಮಾರ್ ಹೆಗಡೆ ಒಬ್ಬರು, ಅನಂತಕುಮಾರ್ ಹೆಗಡೆ ಅನಂತಕುಮಾರ್ ಹೆಗಡೆ ಒಬ್ಬರು ಮಾತ್ರ ಮಧುಸೂದನ್ ಏನು ಬಿಜೆಪಿ ಪಕ್ಷದವ್ರೆ, ಈಗ ಸೂರ್ಯ ಏನು ತೇಜಸ್ವಿನಿ ಸೂರ್ಯ ಏನು ಆತ ಏನ್ ಕೊಟ್ಟಿದ್ದಾನೆ, ಇಡೀ ಭಾರತದಲ್ಲಿ ಅಂಬೇಡ್ಕರ್ ಒಬ್ಬ ದೇಶದ್ರೋಹಿ, ಅವನ ಪ್ರತಿಮೆಗಳೆಲ್ಲ ಒಡೆದು ಇದಾಕಬೇಕು, ಆಮೇಲೆ ಭಾರತೀಯ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳಿದ ಅಂತ ಅಭ್ಯರ್ಥಿ 28 ವರ್ಷದ ಹುಡುಗನ್ನ ತಗೊಂಬಂದು ಒಬ್ಬ ಗ್ರಾಮ ಪಂಚಾಯತಿಗೆ ನಿಂತ್ಕೊಳ್ಳಕ್ಕೂ ನಾಲಾಯಕತ ಏನು ಆತನ ತಗೊಂಬಂದು ಲೋಕಸಭೆಯಲ್ಲಿ ನಿಲ್ಸಂದ್ರೆ RSS ನ ಕುತಂತ್ರ, ಮನುವಾದಿ ರಾಷ್ಟ್ರಗಳನ್ನ ಅವ್ರ ಅಜೆಂಡಾ ಅಷ್ಟೇ, ಮನುವಾದಿ ರಾಷ್ಟ್ರವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅವರ ಅಜೆಂಡಾ. ಸೊ 2500 ವರ್ಷಗಳ ಹಿಂದೆ ಯಾವ ರೀತಿ ನಮ್ಮ ಮೇಲೆ ನಡೆದಿರ್ತಕ್ಕಂಥ ಈ ದೇಶದ ಮೂಲ ನಿವಾಸಿಗಳ ನಾವು, ಅವರ ಅಜೆಂಡಾ ಏನಂತ ಹೇಳಿದ್ರೆ ದಲಿತರು ಅವರ ಒಂದು ಹಿಂದೂ ರಾಷ್ಟ್ರವಾಗಿ ಮಾರ್ಪಾಡು ಮಾಡಿ ದಲಿತರು ಅವ್ರ ಮೇಲೆ, ದಲಿತರು ಹಿಂದುಳಿದ್ರು ಅಲ್ಪಸಂಖ್ಯಾತರು ಇವರು 3 ಜನರ ಮೇಲೆ ಅವ್ರು ಏನ ನಾವು 90% ಇರ್ತಕ್ಕಂಥ ಜನ ಏನಿದೆ ಆ ಜನದ ಮೇಲೆ ಮನುವಾದಿ ಕುತಂತ್ರದ ಹಲ್ಲೆಯನ್ನ ಮಾಡುವಂತ ಷಡ್ಯಂತ್ರಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ದ್ರೋಹವನ್ನು ಮಾಡಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಸೋಲ್ಸಿದೆ ಕಾಂಗ್ರೆಸ್. ಆಗಿನ ಕಾಂಗ್ರೆಸ್ಸಿನ ಪರಿಸ್ಥಿತಿಗೂ ಈಗಿನ ಕಾಂಗ್ರೆಸ್ ಪರಿಸ್ಥಿತಿಗೂ ತುಂಬಾ ವ್ಯತ್ಯಾಸಗಳಿದೆ. ಆಮೇಲೆ ದೇಶದಲ್ಲಿ ಕಳೆದ 5 ವರ್ಷಗಳಿಂದ ಯಾವ್ದು ಕೋಮ ಸೌಹಾರ್ದತೆ, ಕೋಮ ಗಲಭೆಗಳೇ ನಡೆದಿಲ್ಲ ಅಂತ ಹೇಳ್ತಾರೆ. ಯಾರು 5 ವರ್ಷ ಸಾಕಷ್ಟು ಆಗಿದೆ ಸರ್. ಈಗ ಮಹಾರಾಷ್ಟ್ರದಲ್ಲಿ ಇದು ಕೊರಗಾವ್ ವಿಜಯೋತ್ಸವ ಸಂದರ್ಭದಲ್ಲಿ ಸುಮಾರು 8-7 ಜನ ಸತ್ತರು. ಸೊ ಉಡುಪಿ ಮಂಗಳೂರಲ್ಲಿ ಕಳೆದ 5 ವರ್ಷದಲ್ಲಿ ಎಷ್ಟು ಸರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಷ್ಟು ಸಲ ಕೋಮು ಗಲಭೆ, ಎಷ್ಟು ಜನ ಘಟನೆಗಳಾಯ್ತು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಆಗ್ಲಿಲ್ಲ ಅನ್ನುವಂಥದ್ದು ಅವರ ಪತ್ರಿಕೆಗಳಲ್ಲಿ ಇದೆ. ಇವತ್ತು ಸಾಕಷ್ಟು ಒಂದು ಸರ್ಕಾರ ಇದ್ದಾಗ ಈ ಒಂದು ಘಟನೆ ನಡೆದಿದೆ ನೀವು ಹೇಳ್ತಿದ್ರಿ. ಸ್ಥಳೀಯ ಕೇಂದ್ರದಲ್ಲಿ ಕೇಂದ್ರದ ಸರ್ಕಾರ ಯಾರ್ದು? ಕೇಂದ್ರ ಸರ್ಕಾರ BJPಯಲ್ಲಿದೆ. ಸೊ ಇದರಲ್ಲಿ ಇರ್ಬೇಕಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅಂತದಲ್ಲಿ ಆಡಳಿತದಲ್ಲಿ ಮೋದಿ ಕೂಡ ಇಲ್ಲಿ ಕೂಡ ಹಿಡಿತನ ಮಾಡಕ್ ಹೋದ್ರು. ಅದೇ ಒಬ್ಬ ಜಾತ್ಯತೀತ ಸಿದ್ದರಾಮಯ್ಯ ವ್ಯಕ್ತಿ ಇರೋದ್ರಿಂದ, ಒಬ್ಬ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯ ಇರೋದ್ರಿಂದ ಅದನ್ನ ಬದಲು ಮಾಡಕ್ ಆಗಿಲ್ಲ ಅವ್ರ ಕೈಯಲ್ಲಿ. ಇಲ್ಲ ಇಲ್ಲಿ ಕೂಡ ಷಡ್ಯಂತ್ರ ಮಾಡ್ತೀವಿ. ಕಳೆದ 7-8 ತಿಂಗಳಿಂದ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಎಷ್ಟೆಲ್ಲ ನಾಟಕಗಳ ಬೆಳವಣಿಗೆಗಳಾಯ್ತು. ಚುನಾವಣೆಯಲ್ಲಿ ರೆಸಾರ್ಟ್ ರಾಜಕಾರಣಿಗಳು ಏನಾಯ್ತು, ಇದಾಯ್ತು, ಇನ್ನೇನು ನಾಳೆ ಬೆಳಗ್ಗೆ ಯಡಿಯೂರಪ್ಪ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ, ಏನೇ ನಮ್ಮ ಕಡೆ 18 ಅಂಕಿಅಂಶಗಳು ಹೇಳೋ ಮೂಲಕ ಕಳೆದ 7-8 ತಿಂಗಳು ಅಂದ್ರೆ ಜನರಲ್ಲಿ ಗೊಂದಲನ ಉಂಟು ಮಾಡುವಂತ ಕೆಲಸ ಮಾಡ್ಕೊಂಡ್ ಬಂದ್ರೆ ಹೊರತು ಸಾಕಷ್ಟು ಆ ವಿಡಿಯೋಗಳು ಆಡಿಯೋಗಳೆಲ್ಲ ವೈರಲ್ ಆಗವೆ. ಇದಕ್ಕಿಂತ ಹೆಚ್ಚು ಸಾಕ್ಷಿಗಳು ಏನ್ ಬೇಕಾಗಿದೆ ಸರ್? ಈ ಸರ್ಕಾರ ಆಗಿದ್ರೆ ಯಾರಿಗೆ ಸರ್? ರಾಜ್ಯ ಸರ್ಕಾರಕ್ಕೆ ಸರ್. ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯತೆಯಿಂದ ನಾವು ದಲಿತರಿಗೆ ಯಾವುದೇ ಒಂದು ರಾಜಕೀಯ ನಿಲುವು ಇರೋದ ಕಾರಣ ಇವತ್ತು ಜಾತ್ಯತೀತ ಏನ್ ಅನ್ಕೊಂಡಿದೆ ಆ ಪಕ್ಷಗಳಿಗೆ ಅಥವಾ ಸರ್ಕಾರಕ್ಕೆ ನಾವು ಬೆಂಬಲ ನೀಡಲೇಬೇಕಾಗಿದೆ. ಯಾಕಂದ್ರೆ ಸಂವಿಧಾನ ಉಳಿವಿಗಾಗಿ, ಸಂವಿಧಾನ ಉಳಿವಿಗಾಗಿ ಕಾಪಾಡ್ಕೊಳ್ಬೇಕಾಗಿದೆ ನಾವೆಲ್ಲ ಪ್ರತಿಯೊಬ್ಬ ನಾಗರಿಕರದು, ಪ್ರತಿಯೊಬ್ಬ ಪ್ರಜೆದು ಜವಾಬ್ದಾರಿ ಆಗಿದೆ.